ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಿದೆ ಈ ನೋಟಿಫಿಕೇಷನ್ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ ಈ ವಿಡಿಯೋ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀಡಿರುತ್ತೋ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳಿ ಈ ಪ್ರಕಟಣೆ ಅಥವಾ ನೋಟಿಫಿಕೇಷನನ್ನು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಕೊಟ್ಟಿರುತ್ತದೆ ಈ ನೋಟಿಫಿಕೇಷನಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶವನ್ನು ನೀಡಬೇಕು ಅಂತ ಹೇಳಿದ್ರೆ ಫ್ರೆಷರ್ಸ್ ಕ್ಯಾಂಡಿಡೇಟ್ಗೆ ಅವರು ಎಸ್ ಎಸ್ ಎಲ್ ಸಿ ಹಾಗೂ ಪ್ರಥಮ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶವನ್ನು ಕನ್ಸಿಡರ್ ಮಾಡ್ತಾರೆ ಈ ಹಿಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸನ್ನು ಫಾರ್ಟಿ ಫೈವ್ ಪರ್ಸೆಂಟಷ್ಟು ಪ್ರಥಮ ಪಿ ಯು ಸಿ ಮಾರ್ಕ್ಸನ್ನು ಫಾರ್ಟಿ ಫೈವ್ ಪರ್ಸೆಂಟಷ್ಟು ಹತ್ತು ಅಂಕಗಳನ್ನು ಅವರ ಟೆಸ್ಟ್ ಅಥವಾ ಬಿಹೇವಿಯರ್ ಆಗಿರ್ಬೋದು ಅಸೈನ್ಮೆಂಟ್ ಆಗಿರ್ಬೋದು ಇದರ ಬೇಸ್ ಮೇಲೆ ಕೊಡ್ತಾರೆ ಐದು ಅಂಕಗಳನ್ನು ಪ್ರಥಮ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಅವರು ಕೃಪಾಂಕಗಳನ್ನು ಅಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಇಲ್ಲಿ ಅವರು ತಿಳಿಸ್ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ನೀವು ಸ್ಕೋರ್ ಮಾಡಿರುವಂಥ ಟೆನ್ತ್ ಸ್ಟ್ಯಾಂಡರ್ಡ್ ಮತ್ತು ಪ್ರಥಮ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿ ಈ ಮಾರ್ಕ್ಸನ್ನು ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಪಿ ಯು ಬೋರ್ಡೋರು ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಈ ಲಿಂಕನ್ನು ಯೂಸ್ ಮಾಡಿ ನೀವು ನಿಮ್ಮ ಮಾರ್ಕ್ಸನ್ನು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಇದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ಯಾಟ್ಸ್ ನಂಬರ್ ಅಥವಾ ಸ್ಟೂಡೆಂಟ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಈ ಮೂರು ನಂಬರಲ್ಲಿ ಯಾವುದಾದರೂ ಒಂದು ನಂಬರನ್ನು ನೀವು ಎಂಟರ್ ಮಾಡಿದ್ರೆ ನೀವು ಸ್ಕೋರ್ ಮಾಡಿರುವಂಥ ಮಾರ್ಕ್ಸು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಫಸ್ಟ್ ಪಿ ಯು ಸಿಲ್ ಆಗಿರ್ಬೋದು ಇದು ಡೀಟೇಲ್ ಆಗಿ ತೋರಿಸುತ್ತೆ ಮತ್ತು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕಾಗತ್ತೆ ಇದು ಲಾಸ್ಟ್ ಡೇಟ್ ಬಂದು ಟ್ವೆಲ್ತ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಒನ್ ಒಳಗಡೆ ನೀವು ಮೀಟ್ ಮಾಡಬೇಕಾಗತ್ತೆ ನೀವು ಸಪೋಸ್ ಏನಾದರೂ ಮಿಸ್ ಮಾಡುತ್ತೋ ಅಂತ ಹೇಳಿದ್ರೆ ಅಲ್ಲಿ ಏನು ಅಂಕಗಳಿರುತ್ತೋ ಅದನ್ನೇ ಪರಿಗಣನೆ ತಗೊಳ್ತಾರೆ ಕಂಪಲ್ಸರಿಯಾಗಿ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಸದುಪಯೋಗ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಅವರು ಅಲ್ಲಿ ಏನು ಎಂಟರ್ ಮಾಡಿರ್ತಾರೋ ಅದನ್ನೇ ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಮತ್ತು ಯಾವ ರೀತಿ ನೀವು ಈ ಲಿಂಕನ್ನು ಯೂಸ್ ಮಾಡಿ ನಿಮ್ಮ ರಿಸಲ್ಟನ್ನು ನೋಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ತಿರ್ಬೋದು ಗೂಗಲಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಲ್ಲಿ ಒಂದು ಐಕಾನ್ ಬರುತ್ತೆ ಈ ರೀತಿಯಲ್ಲಿ ಬರುತ್ತೆ ನಿಮಗೆ ಈ ರೀತಿಯಲ್ಲಿ ಬಂದ ನಂತರ ಇಲ್ಲಿ ಮೂರು ಆಪ್ಷನ್ ಇದೆ ಸ್ಯಾಟ್ ನಂಬರ್ ಸ್ಟೂಡೆಂಟ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ಈ ಮೂರರಲ್ಲಿ ಯಾವುದಾದರೂ ಒಂದು ನಂಬರನ್ನು ನೀವು ಎಂಟರ್ ಮಾಡಿದ್ರೆ ನಿಮ್ಮ ರಿಸಲ್ಟು ಬರುತ್ತೆ ಯಾವ ರೀತಿ ಬರುತ್ತೆ ನೋಡೋಣ ಬನ್ನಿ ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ ಈ ರೀತಿಯಲ್ಲಿ ನಿಮ್ಮ ರಿಸಲ್ಟು ಬರುತ್ತೆ ಸ್ಯಾಟ್ ನಂಬರ್ ಇಲ್ಲಿ ಎಂಟರ್ ಮಾಡಿದ್ದಾರೆ ಎಂಟರ್ ಮಾಡಿದ ತಕ್ಷಣ ಈ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಇದು ಫಸ್ಟ್ ಪಿ ಯು ಸಿ ಮಾರ್ಕ್ಸು ಅವರು ಎಷ್ಟು ಕನ್ಸಿಡರ್ ಮಾಡ್ತಾ ಮಾಡಿದ್ದಾರೆ ಅಂತ ಹೇಳಿ ವಿತ್ ಪರ್ಸಂಟೇಜ್ ಕೊಟ್ಟಿದ್ದಾರೆ ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ ಹಾಗೆ ಹತ್ತನೇ ತರಗತಿಯ ರಿಸಲ್ಟನ್ನು ಕೊಟ್ಟಿದ್ದಾರೆ ನೋಡಿ ಹತ್ತನೇ ತರಗತಿಯಲ್ಲಿ ಅವರು ಫಾರ್ಟಿ ಫೈವ್ ಪರ್ಸೆಂಟನ್ನು ಕನ್ಸಿಡರ್ ಮಾಡಿದ್ದಾರೆ ಎಷ್ಟು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಇದರ ಮುಖಾಂತರ ನೀವು ತಿಳ್ಕೊಳ್ಬೋದಾಗತ್ತೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ಗಳಿಸಿರುವ ಎಸ್ ಎಸ್ ಎಲ್ ಸಿ ಹಾಗೂ ಪ್ರಥಮ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶವನ್ನು ಅಥವಾ ಮಾರ್ಕ್ಸನ್ನು ನೋಡಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು ಧನ್ಯವಾದಗಳು